ಈ ಘಟನೆ ನಡೆದಿದ್ದು 13 ಅಕ್ಟೋಬರ್ 2019 ರಾತ್ರಿಯಲ್ಲಿ. ಬೆಂಗಳೂರಿಂದ ನಾನು ನಮ್ಮೂರಿಗೆ ಹೋಗುವ ಸಿದ್ಧತೆಯಲ್ಲಿದ್ದೆ. ಮಾರನೇ ದಿನ ಬೆಳಗ್ಗೆ ಮಂಜೇಶ್ವರದಲ್ಲಿ ಕಾರ್ಯಕ್ರಮವಿದ್ದರಿಂದ ಸಂಜೆ ಬೇಗ ಆಫೀಸ್ ಮುಗಿಸಿ ಹೋಗಲು ನಿರ್ಧರಿಸಿದ್ದೆ. ತರಾತುರಿಯಲ್ಲಿ ಕೆಲಸವನ್ನು ಮುಗಿಸಿ ಬೆಂಗಳೂರಿನ ಪೀಣ್ಯದಿಂದ ಹೊರಟಾಗ ಸಂಜೆ 5:30 ಆಗಿತ್ತು. ನಾನೊಬ್ಬನೇ ಕಾರನ್ನು ಡ್ರೈವ್ ಮಾಡಿಕೊಂಡು ಹೊರಟೆ. ಅಂದು ಮಂಗಳವಾರ. ಬೆಂಗಳೂರು ಹೊರವಲಯದ ಮುಂದೆ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ಸಕಲೇಶ್ಪುರ ದಾಟಿ ಶಿರಾಡಿ ಘಾಟನ್ನು ಇಳಿಯೋಕ್ಕೆ ಆರಂಭಿಸಿದಾಗ ಗಂಟೆ 11 ಆಗಿತ್ತು. ಆಗಸ್ಟ್ನಲ್ಲಿ ಚಂದಿರನ ಸುಳಿವು ಇರಲಿಲ್ಲ. ವಾಹನದ ಓಡಾಟವು ತುಂಬ ವಿರಳವಾಗಿತ್ತು. ರಾತ್ರಿಯ ಪ್ರಯಾಣವನ್ನು ಒಂಟಿಯಾಗಿ ಆಸ್ವಾದಿಸುತ್ತಾ ತಿರುವುಗಳ ಘಾಟಿ ರಸ್ತೆಯಲ್ಲಿ ಮುಂದೆ ಧಾವಿಸುತ್ತಿದ್ದೆ. ಸುಮಾರು ಗುಂಡಿಯದ ಹತ್ತಿರ ಬಂದಿರಬಹುದು. ಎದುರುಗಡೆಯಿಂದ ಅಥವಾ ಹಿಂದಿನಿಂದ ಯಾವ ವಾಹನದ ಸುಳಿವು ಇರಲಿಲ್ಲ. ಎರಡೂ ಕಡೆಯ ಪರ್ವತ ಶ್ರೇಣಿಗಳ ಇರುವಿಕೆಯನ್ನು ಮರೆಮಾಚಿದಂತೆ ಭೂಮಿ ಆಕಾಶವನ್ನು ಒಂದು ಮಾಡಿ ನಿಂತಂಥ ದೊಡ್ಡ ದೊಡ್ಡ ವೃಕ್ಷಗಳ ನಡುವಿನ ಆ ಭಯಾನಕ ನಿರ್ಜನ ರಸ್ತೆಯಲ್ಲಿ ನಾನೊಬ್ಬನೇ ಕಾರಲ್ಲಿ ಆನಂದಮಯವಾಗಿ ಹೋಗ್ತಿದ್ದೆ. ರಸ್ತೆಯ ಎಡಭಾಗದ ಕಂದಕದ ತಳದಲ್ಲಿ ನೇತ್ರಾವತಿಯು ಮಂದಗಾಮಿನಿಯಾಗಿ ಹರಿತಿದ್ಲು. ಆ ಗಾಢಾಂಧಕಾರದ ಪರಿಸರದಲ್ಲಿ ಮಂದ ಮಾರುತವನ್ನು ಸುಯಿಗುಡುತ್ತಾ ಆ ನೀರವತೆಯನ್ನು ಮುರಿಯುತ್ತಿದ್ದ. ಇದ್ದಕ್ಕಿದ್ದಂತೆ ಎದುರು ಕಾಣುತ್ತಿರುವಿನ ರಸ್ತೆಯ ಪಕ್ಕದಲ್ಲಿ ಯಾರೋ ನಿಂತಿರುವುದು ಕಾಣಿಸ್ತು. ಹತ್ತಿರ ತಲುಪಿದಾಗ ನಿಂತವಳು ಒಬ್ಬಳು ಮಹಿಳೆ ಎಂದು ಗೊತ್ತಾಯಿತು. ಅವಳು ಮಗುವೊಂದನ್ನು ಎತ್ತಿಕೊಂಡಿದ್ಲು. ಇಬ್ಬರ ಮೈಯಲ್ಲೂ ಗಾಯ ಆಗಿ ರಕ್ತ ಸೋರ್ತಿತ್ತು. ಬಿಳಿ ವಸ್ತ್ರಾಭರಣೆಯಾದ ಆಕೆಯ ತಲೆ ಕೂದಲು ಕೆದರಿತ್ತು. ಭಯ ವಿಹಲತೆಯಲ್ಲಿ ಅವಳು ಏದುಸಿರು ಬಿಡ್ತಾ ಇದ್ಲು. ಮಗು ಜೋರಾಗಿ ಚೀರ್ತಿತ್ತು. ಅವಳನ್ನುಳಿದು ಆ ಪರಿಸರ ನಿರ್ಮಾನುಷವಾಗಿತ್ತು. ನನ್ನನ್ನು ನೋಡಿದ ತಕ್ಷಣ ಆಕೆ ರಸ್ತೆಯ ಮಧ್ಯೆ ಓಡಿ ಬಂದು ನನ್ನ ಕಾರನ್ನು ನಿಲ್ಲಿಸುವಂತೆ ಸನ್ನೆ ಮಾಡಿದ್ಲು. ಏನೋ ಅಪಘಾತ ಆಗಿದೆ ಅಂತ ನನಗಾಗ ಅನ್ನಿಸ್ತು. ನಾನು ತಕ್ಷಣ ಬ್ರೇಕ್ ಹಾಕಿ ಕಾರನ್ನು ನಿಲ್ಲಿಸಿದೆ. ಆಕೆ ಹತ್ತಿರ ಬಂದು, ಸರ್ ನಮ್ಮ ಕಾರು ಇಲ್ಲಿ ಕೆಳಕ್ಕೆ ಪ್ರಪಾತಕ್ಕೆ ಬಿದ್ದಿದೆ. ನಮ್ಮ ಯಜಮಾನರು ಅದರೊಳಗೆ ಸಿಕ್ಕೊಂಡಿದ್ದಾರೆ. ತುಂಬ ನೋವಾಗಿದೆ. ಅವರನ್ನು ರಕ್ಷಿಸೋಕ್ಕೆ ಸಹಾಯ ಮಾಡಿ, ಬೇಗ ಬನ್ನಿ ಅಂತ ಬೇಡ್ಕೊಂಡ್ಲು. ನಾನು ಓ ಮೈ ಗಾಡ್, ಬಂದೇ ಇರಿ ಎಂದು ಆತುರದಲ್ಲಿ ಕಾರಿನಿಂದ ಇಳಿದು ನನ್ನ ಮೊಬೈಲ್ ಟಾರ್ಚನ್ನು ಹಾಕ್ತಾ ಅವಳನ್ನು ಅನುಸರಿಸಿದೆ. ಆಗ ಗಾಯಗೊಂಡಿರೋ ಆಕೆಯ ಮಗು ಅಳು ನಿಲ್ಲಿಸಿ ನನ್ನನ್ನು ನೋಡಿ ವಿಲಕ್ಷಣವಾಗಿ ನಗುತ್ತೆ. ನನಗೊಮ್ಮೆ ಗಲಿಬಿಲಿಯಾಗುತ್ತೆ. ಆದರೂ ಧೈರ್ಯ ತಗೊಂಡು ಅವಳು ತೋರಿಸಿರೋ ಜಾಗದಲ್ಲಿ ಬಗ್ಗಿ ನೋಡಿದೆ. ಆ ಕತ್ತಲಲ್ಲಿ ಏನೂ ಕಾಣಿಸ್ಲಿಲ್ಲ. ಸರ್ ಸ್ವಲ್ಪ ಮುಂದೆ ಹೋಗಿ ನೋಡಿ ಸರ್, ಅಲ್ಲೇ ಪ್ರಪಾತದೊಳಗೆ ಬಿದ್ದಿದ್ದಾರೆ. ಮುಂದೆ ಬಗ್ಗೆ ನೋಡಿದಾಗ ಕಾಣಿಸಿಕ್ತಾರೆ ಎಂದು ಆಕೆ ನನ್ನ ಹಿಂದಿನಿಂದ ಕಿವಿ ಹತ್ತಿರ ಮೆಲುದನಿಯಲ್ಲಿ ಹೇಳಿದ್ಲು. ನನಗೇನೋ ಸಂಶಯವಾದರೂ ಆಕೆಯ ಮಾತಿಗೆ ಸಂಮೋಹನಗೊಳಗಾದಂತೆ ನಾನು ನಿಧಾನವಾಗಿ ಆ ಕಡಿದಾದ ಪ್ರಪಾತದ ಅಂಚಿಗೆ ಹೋಗಿ ನಿಂತು ಬಗ್ಗೆ ನೋಡಿದೆ. ಆಗ ಆಗಬಾರದ್ದು ಆಗಿ ಹೋಯಿತು. ಯಾವುದೋ ತೀಕ್ಷ್ಣ ಬೆಳಕು ನನ್ನ ಹಿಂದಿಂದ ಬಿತ್ತು. ರೀ ಸಾಯೋಕ್ಕೆ ನಿಮ್ಗೆ ಯಾವುದು ಬೇರೆ ಜಾಗ ಸಿಗಲಿಲ್ವಾ ಅಂತ ರಸ್ತೆಯಿಂದ ಜೋರಾಗಿ ಯಾರೋ ನನ್ನ ಕೂಗಿ ಕರೆದಂಗಾಯಿತು. ಒಮ್ಮೆಗೆ ಎಚ್ಚರ ಆದಂಗೆ ನೋಡ್ತೀನಿ, ಪ್ರಪಾತದ ಅಂಚಿನಲ್ಲಿ ನಾನು, ಇನ್ನೊಂದು ಇಂಚು ಮುಂದಡಿ ಇಟ್ಟರೂ ಆ ಪ್ರಪಾತದೊಳಗೆ ಬೀಳ್ತಿದ್ದೆ. ತಕ್ಷಣ ಹಿಂದೆ ತಿರುಗಿ ನೋಡ್ತೀನಿ, ಗಾಬರಿಯಾದೆ. ಅಲ್ಲಿ ಆ ಮಗು ಎತ್ಕೊಂಡಿರೋ ಮಹಿಳೆಯೇ ಇರಲಿಲ್ಲ. ಆ ಕಡೆ ಈ ಕಡೆ ನೋಡ್ತೀನಿ,
ತಾಯಿ ಮತ್ತು ಮಗುವಿನ ಪತ್ತೆನೇ ಇಲ್ಲ. ಇದ್ದಕ್ಕಿದ್ದಂಗೆ ನನ್ನ ಸುತ್ತ ತಂಗಾಳಿ ಬೀಸಿ ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತು. ರಸ್ತೆಯಲ್ಲಿ ನನ್ನ ಕಾರಿನ ಹಿಂದೆ ಯಾವುದೋ ಒಂದು ಗ್ಯಾಸ್ ಟ್ಯಾಂಕರ್ ಬಂದು ನಿಂತಿದೆ. ಕಾರು ನಡು ರಸ್ತೆಯಲ್ಲಿದ್ದ ಕಾರಣ ಅದಕ್ಕೆ ಟರ್ನ್ ಮಾಡಲು ಆಗದೆ ಚಾಲಕನ ಸಹಾಯಕ ನನ್ನನ್ನು ನೋಡಿ ಕಿರ್ಚಿದ್ದಾನೆ. ಭಯಭೀತನಾದ ನಾನು ಓಡ್ಕೊಂಡು ಹೋಗಿ ಆತನಿಗೆ ನೋಡಿದ ಆ ಮಹಿಳೆ ಬಗ್ಗೆ ಹೇಳಿದೆ. ಅದಕ್ಕಾತ, ಹೌದಾ, ಅಯ್ಯೋ ನೀವು ಸ್ವಲ್ಪದ್ರಲ್ಲಿ ಬಚಾವಾದ್ರಿ ಅನಿಸುತ್ತೆ. ಈ ನಿರ್ಜನ ಜಾಗದಲ್ಲಿ ಮೋಹಿನಿ ಕಾಟವಿದೆ, ನಮಗೂ ಆಗಾಗ ಕಾಣಿಸಿಗುತ್ತೆ. ಅದಕ್ಕೆ ನಾವು ಯಾರೂ ಇಲ್ಲೆಲ್ಲ ಗಾಡಿ ನಿಲ್ಲಿಸಲ್ಲ. ಇಲ್ಲದಿದ್ದರೆ ಮೋಹಿನಿ ನಿಮಗೆ ಮಾಡಿದ ರೀತಿಯಲ್ಲಿ ಮರಳು ಮಾಡಿ ರಸ್ತೆ ಪಕ್ಕಕ್ಕೆ ಕರ್ಕೊಂಡೋಗಿ ಆ ಪ್ರಪಾತಕ್ಕೆ ತಳ್ಳುತ್ತೆ. ಒಂದು ವೇಳೆ ವಾಹನ ನಿಲ್ಲಿಸಿ ಕೆಳಗಿಳಿದು ಹೋಗಿ ಅದರ ಮಾತನ್ನು ಪಾಲಿಸ್ತಿದ್ರೆ ಕತ್ತನ್ನು ಕಚ್ಚಿ ರಕ್ತ ಹೀರುತ್ತೆ. ಆದರೆ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ನಿಮ್ಮನ್ನು ತಳ್ಳೋ ಮೊದಲೇ ನಾವು ಬಂದು ಟಾರ್ಚ್ ಹಾಕಿದ್ದಕ್ಕೆ ನೀವು ಬದುಕಿದ್ದೀರಾ. ನನ್ನ ಟಾರ್ಚಿನ ಬೆಳಕಿಗೆ ಹೆದರಿ ಅದು ಮಾಯ ಆಗಿದೆ ಎಂದ. ಇದುವರೆಗೂ ದೆವ್ವವೆಂಬುದು ಬರೀ ಮೂಢನಂಬಿಕೆ ಎಂದು ನಂಬಿದ್ದ ನನಗೆ ಈ ಸ್ವಾನುಭವವನ್ನು ಜೀರ್ಣಿಸೋಕ್ಕೆ ಆಗಲೇ ಇಲ್ಲ. ನಾನು ಹೆದರ್ಕೊಂಬಿಟ್ಟಿದ್ದೆ. ನನ್ನ ಮೈ ನಡುಕ್ತಿತ್ತು. ಏನೂ ಹೇಳದೆ ಮತ್ತೆ ಅತ್ತಿತ್ತ ಬೆಳಕು ಹಾರಿಸಿದೆ. ಅದನ್ನು ಗಮನಿಸಿದ ಆತ, ಸರ್, ಅದೆಷ್ಟೋ ವರ್ಷಗಳಿಂದ ಈ ಘಾಟಿ ರಸ್ತೆಯಲ್ಲಿ ಆಕ್ಸಿಡೆಂಟ್ಗಳಾಗ್ತಾಯಿದೆ. ಹಾಗೆ ಸತ್ತವರ ಪ್ರೇತಾತ್ಮಗಳು ಇಲ್ಲೆಲ್ಲ ಸುತ್ತುತ್ತಿರುತ್ತವೆ. ಅದಕ್ಕೆ ರಾತ್ರಿ ಹೊತ್ತು ಒಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಘಾಟಿಲಿ ಯಾರೂ ಇಲ್ದಿರೋ ಕಡೆ ಗಾಡಿ ನಿಲ್ಲಿಸ್ಬಾರ್ದು, ಗೊತ್ತಾಯ್ತಾ ಅಂದ ಹೇಳ್ದ. ಸರಿ, ನೀವು ಬೇಗ ಕಾರ್ ತೆಗೀರಿ, ಹಿಂದ್ಗಡೆಯಿಂದ ವಾಹನಗಳು ಬರ್ತಾ ಇದೆ ಅಂತ ನನಗೆ ಉಪದೇಶನೂ ಮಾಡ್ದ. ಭಯದಿಂದ ಬೆವರಿ ತೊಪ್ಪೆಯಾಗಿದ್ದ ನಾನು ಆ ಟ್ಯಾಂಕರ್ನವ್ರಿಗೆ ಕೃತಜ್ಞತನ ಹೇಳಿ ಕಾರನ್ನು ಚಲಾಯಿಸಿದೆ. ಹೋಗ್ತಾ ಆ ಪ್ರದೇಶವನ್ನ ಗುರ್ತು ಮಾಡಿಕೊಂಡು ಹೋದೆ. ನನ್ನ ಜಂಗಾಬಲವನ್ನೇ ಹುದುಗಿಸಿದ್ದ ಆ ಘಟನೆಯನ್ನು ನಾನು ಯಾರಲ್ಲೂ ಹೇಳಿಕೊಳ್ಳಿಲ್ಲ. ಹೇಳಿದರೆ ಯಾರೂ ನಂಬ್ತಿರಲಿಲ್ಲ. ಆದರೆ ಅಂದಾದ ಭಯದಲ್ಲಿ ನನಗೆ ಎರಡು ದಿನ ಜ್ವರ ಬಂದಿತ್ತು. ಅದಾಗ 5 ದಿವಸದ ನಂತರ ಕೆಲಸ ಮುಗಿಸಿ ಊರಿಂದ ಭಾನುವಾರ ಬೆಳಗ್ಗೆ ಬೆಂಗಳೂರಿಗೆ ಹಿಂದಿರುಗ್ತಿದ್ದೆ. ನನ್ನ ಜೊತೆಗೆ ಅಮ್ಮ ಮತ್ತು ನನ್ನ ಸಂಬಂಧಿಕ ಗೋಪಾಲ ಅವರು ಇದ್ದರು. ಸುಮಾರು 11 ಗಂಟೆಗೆ ಗುಂಡಿಯ ದಾಟುತ್ತಿರೋಂತೆ 5 ದಿನದ ಹಿಂದೆ ಆ ಘಟನೆ ನನ್ನ ಮನಸ್ಸಿನಲ್ಲಿ ಮತ್ತೆ ಮರುಕಳಿಸಿತ್ತು. ಅಂದು ಭಯಭೀತಿಯನ್ನು ಹುಟ್ಟಿಸಿದ್ದ ಆ ಜಾಗದ ಗುರುತು ನನ್ನ ಮನಪಟಲದಲ್ಲಿ ಸ್ಪಷ್ಟವಾಗಿತ್ತು. ಆ ತಿರುವು ಹತ್ತಿರ ಬರ್ತಿದ್ದಂತೆ ನನ್ನ ಆತಂಕ ಜಾಸ್ತಿ ಆಯಿತು. ಅವರಿಬ್ಬರಲ್ಲಿ ಆ ಬಗ್ಗೆ ಹೇಳದಿದ್ದರೂ ನಾನು ಏನೋ ನೆಪ ಮಾಡಿ ಆ ತಿರುವಿನ ಪಕ್ಕದಲ್ಲೇ ಕಾರನ್ನು ನಿಲ್ಲಿಸಿ ರಸ್ತೆನ ದಾಟಿ ಬಲಕ್ಕಿರುವ ಆ ಪ್ರಪಾತದ ಹತ್ತಿರ ಬಂದೆ. ಯಾವುದೇ ತಡೆಗೋಡೆ ಇಲ್ಲದ ಆ ಜಾಗದಲ್ಲಿ ಬಂದು ನಿಂತ್ಕೊಂಡೆ. ಭಯ ಆಯಿತು. ಹಿಂದೆ ತಿರುಗಿ ನನ್ನ ಹಿಂದೆ ಆ ಮೋಹಿನಿ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡೆ. ಏನೋ ಒಂಥರ ಅವ್ಯಕ್ತವಾದ ಭಯ ಇದ್ದರೂ ಬಗ್ಗಿ ಕೆಳಗೆ ನೋಡಿದೆ. ಆಳದ ತಳದಲ್ಲಿ ಏನೂ ಗೋಚರಿಸ್ತು. ಭಯಮಿಶ್ರಿತ ಕುತೂಹಲದಿಂದ ಇನ್ನೂ ತುದಿಗೆ ಹೋಗಿ ನೋಡಿದೆ. ನನ್ನ ಮೈ ಜುಮ್ಮೆನಿಸ್ತು. ಅಲ್ಲಿ ಕಾರೊಂದರ ಅಸ್ಥಿ ಪಂಜರ ಕಾಣಿಸ್ತು. ಬಹುಶಃ ಕಾರು ಆ ಪ್ರಪಾತಕ್ಕೆ ಉರುಳಿ ಅಪಘಾತವಾಗಿ ಅನೇಕ ವರ್ಷಗಳಾದಂತೆ ಕಂಡಿತು. ಅಂದರೆ ಆ ಲಾರಿಯವನು ಹೇಳಿದಂತೆ ಆ ಕಾರಿನಲ್ಲಿ ಸತ್ತವರು ದೆವ್ವವಾಗಿ ಅಲ್ಲೇ ಸುತ್ತುತ್ತಿರಬಹುದೆಂದುಕೊಂಡೆ. ಮನಸ್ಸು ಕಲಕಿತು. ಆಗ ಅದೇ ತಂಗಾಳಿ ಬೀಸಿದಂತಾಗಿ ನನ್ನ ಭಯ ಇಮ್ಮಡಿಯಾಯಿತು. ಕಾರಿನ ಪಳೆಯುಳಿಕೆಯ ಅನತಿ ದೂರದಲ್ಲಿ ನೇತ್ರಾವತಿಯು ಪಾರದರ್ಶಕವಾಗಿ ಹರಿತಾ ಇತ್ತು. ಮನಸ್ಸಿನಲ್ಲಿ ಮಂಜುನಾಥನನ್ನು ಧ್ಯಾನಿಸುತ್ತಾ ಧೈರ್ಯ ತಂದುಕೊಂಡೆ. ಮೌನವಾಗಿ ಬಂದು ಕಾರ್ನಲ್ಲಿ ಕುಳಿತು ಹೊರಟೆ. ಅಲ್ಲಿಂದ ಕೆಲವು ತಿರುವು ದಾಟಿ ಮೇಲೆ ಹೋದಾಗ ರಸ್ತೆಯ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿ
ಮತ್ತು ಅಂಗಡಿಗಳಿದ್ವು. ಏನೋ ಆಲೋಚಿಸಿ ಎಳ್ನೀರು ಕುಡಿಯೋ ನೆಪದಲ್ಲಿ ಅಲ್ಲಿ ಕಾರನ್ನು ನಿಲ್ಲಿಸ್ದೆ. ಒಬ್ಬ ತಾತಪ್ಪ ಒಂದು ಸಿಹಿಯಾದ ಎಳ್ನೀರನ್ನ ಕೆತ್ತಿಕೊಟ್ರು. ಅವರಲ್ಲಿ ಲೋಕಾಭಿರಾಮವಾಗಿ ಮಾತನಾಡಿದಾಗ ಅವರು ಅಲ್ಲಿ ಅನೇಕ ವರ್ಷಗಳಿಂದ ಇದ್ದಾರೆ ಅಂತ ಗೊತ್ತಾಯಿತು. ಅವರಲ್ಲಿ ಸ್ವಾಭಾವಿಕವಾಗಿ ನಾನು ಕಂಡ ಆ ಕಾರು ಅಪಘಾತದ ಬಗ್ಗೆ ಕೇಳಿದೆ. ಆಗ ಅವರು ಆ ಘಟನೆಯನ್ನು ಹೀಗೆ ವಿವರಿಸಿದ್ರು. ಸುಮಾರು 10 ವರ್ಷದ ಕೆಳಗೆ ರಾತ್ರಿ ಹೊತ್ತು ಒಂದು ಕಾರಿನಲ್ಲಿ ಗಂಡ ಹೆಂಡತಿ ಮತ್ತು ಮಗು ಹೋಗ್ತಿರ್ಬೇಕಾದ್ರೆ ಆ ತಿರುವಿನಲ್ಲಿ ಒಮ್ಮೆಲೆ ರಸ್ತೆಯ ಮಧ್ಯೆ ಬಂದ ಮೋಹಿನಿಯನ್ನು ಕಂಡು ಆತ ಭಯಗ್ರಸ್ತನಾದ. ಆಕೆಯ ಮೇಲೆ ಕಾರು ಹರಿಯುವುದನ್ನು ತಪ್ಪಿಸುವ ಪರದಲ್ಲಿ ಕಾರು ಆತನ ನಿಯಂತ್ರಣ ತಪ್ಪಿ ಆ ಪ್ರಪಾತಕ್ಕೆ ಬಿತ್ತಂತೆ. ಆ ಅಪಘಾತದಲ್ಲಿ ಗಂಡ ಕಾರಿನಲ್ಲೇ ಪ್ರಾಣ ಬಿಟ್ಟರೆ ಆ ಮಹಿಳೆ ಮತ್ತು ಮಗು ಗಾಯಗೊಂಡು ಕಾರಿನಿಂದ ಹೊರಗೆ ಸೇಲ್ಪಟ್ರಂತೆ. ಅವಳು ಕೆಳಗಿನಿಂದ ಜೋರಾಗಿ ನಮ್ಮನ್ನು ರಕ್ಷಿಸಿ ಸಹಾಯ ಮಾಡಿ ಎಂದು ಕಿರುಚುತ್ತಿದ್ದಳಂತೆ. ಅದನ್ನು ಕೇಳಿದ ವಾಹನ ಚಾಲಕರು ನಿಲ್ಲಿಸಿದರು. ರಾತ್ರಿ ಹೊತ್ತು ಅವರಿಗೆ ಏನೂ ಮಾಡಲಾಗಲಿಲ್ಲ. ಕೊನೆಗೆ ಅವನ್ನು ಬೆಳಗ್ಗೆ ರಕ್ಷಿಸಿದಾಗ ಅತೀವವಾದ ರಕ್ತಸ್ರಾವದಿಂದ ಅವರಿಬ್ಬರು ಸಾವನ್ನಪ್ಪಿದರು ಎಂಬ ಹೃದಯ ವಿದ್ರಾವಕ ಘಟನೆಯನ್ನು ವಿವರಿಸಿದರು. ಅದನ್ನು ಕೇಳಿ ಭಾರವಾದ ಹೃದಯದಿಂದ ನಾನು ಏನೂ ಹೇಳದೆ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಬಂದೆ. ಆದರೆ ಆ ಘಟನೆ ನನ್ನ ಮನಸ್ಸಿನಲ್ಲಿ ಎಂದಿಗೂ ಅಚ್ಚಳಿಯದೆ ಉಳಿದಿದೆ. ಇದನ್ನು ಓದಿದ ನೀವು ಇದೊಂದು ನೈಜ ಘಟನೆಯೋ ಅಥವಾ ಕಥೆಯೋ ಎಂಬ ಗೊಂದಲಕ್ಕೆ ಬಂದರೆ ನನ್ನ ಉತ್ತರ ಯದ್ಭಾವು ತದ್ಭವತಿ, ಅಂದರೆ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಆದರೆ ಶಿರಾಡಿ ಘಾಟಿಯಲ್ಲಿ ರಾತ್ರಿ ಹೊತ್ತು ಒಬ್ಬರೇ ಹೋಗ್ತಿದ್ರೆ ನಿರ್ಮಾಂಶ ಜಾಗದಲ್ಲಿ ವಾಹನ ನಿಲ್ಲಿಸಿ ಹೊರಗೆ ಇಳಿಯಬೇಡಿ. ಪ್ರಸಿದ್ಧ ಹವ್ಯಾಸಿ ಲೇಖಕ ರಮೇಶ್ ಶೆಟ್ಟಿಗಾರ್ ಅವರು ಬರೆದ ಸ್ವಂತ ಅನುಭವದ ರೋಚಕ ಕಥೆ.